ಎಲ್ಲರಿಗೂ ನಮಸ್ಕಾರ ನಾನು ನಯನ ಏಳನೇ ವೇತನ ಜಾರಿ ಯಾವಾಗ ಇದು ಬಹಳ ದೊಡ್ಡ ಪ್ರಶ್ನೆಯಾಗಿರುವಂತದ್ದು ಸರ್ಕಾರಿ ನೌಕರರ ಬಹಳ ದೊಡ್ಡ ಬೇಡಿಕೆ ಇದು 2023 ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮುಷ್ಕರ ನಡೆಸಿ ಪ್ರಬಲ ಹೋರಾಟವನ್ನ ಮಾಡಿದ್ರು ಆಗ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಶೀಘ್ರವಾಗಿ ಏಳನೇ ವೇತನ ಆಯೋಗ ಜಾರಿ ಮಾಡೋದಾಗಿ ಹೇಳಿದ್ರು ತದನಂತರ ಕೇವಲ ವೇತನ ಹೆಚ್ಚಳ ಮಾಡಲಾಯಿತೇ ಹೊರತು ಏಳನೇ ವೇತನ ಆಯೋಗ ಜಾರಿ ಆಗಲಿಲ್ಲ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ನಾಯಕರನ್ನ ಕೂಡ ಸರ್ಕಾರಿ ನೌಕರರು ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು ಆದರೆ ಇಲ್ಲಿವರೆಗೂ ಏಳನೇ ವೇತನ ಆಯೋಗ ಜಾರಿ ಆಗಿಲ್ಲ ಹಾಗಾದ್ರೆ ಏಳನೇ ವೇತನ ಆಯೋಗ ಯಾವಾಗ ಜಾರಿ ಆಗುತ್ತೆ ಜಾರಿಯಾದರೆ ಇದರಿಂದ ಸರ್ಕಾರಿ ನೌಕರರಿಗೆ ಆಗುವಂತ ಅನುಕೂಲಗಳೇನು ಈ ಬಗ್ಗೆ ಸರ್ಕಾರದ ಕ್ರಮ ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ಕೊಡ್ತೀವಿ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಒಂದೇ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅನ್ನುವಂತದ್ದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಏಳನೇ ವೇತನ ಆಯೋಗಕ್ಕೆ ಬಜೆಟ್ನಲ್ಲಿ 6000 ಕೋಟಿ ಹಣವನ್ನ ನಿಗದಿಪಡಿಸಲಾಗಿತ್ತು ಸಮಿತಿಯನ್ನ ರಚನೆ ಮಾಡಿ 6 ತಿಂಗಳ ಒಳಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಸೂಚನೆ ನೀಡಿತ್ತು ಹಾಗಾಗಿ ಏಳನೇ ವೇತನ ಆಯೋಗ ರಚನೆ ಆಗೇ ಬಿಡ್ತು ಅಂತ ರಾಜ್ಯ ಸರ್ಕಾರಿ ನೌಕರರು ಅನ್ಕೊಂಡಿದ್ರು ಆದರೆ ಹಾಗಾಗಿಲ್ಲ ಎಸ್ ಈ ಹಿಂದೆ ಕರ್ನಾಟಕ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿತು ನಿವೃತ್ತ ಐಎಎಸ್ ಅಧಿಕಾರಿ ಪಿಬಿ ರಾಮಮೂರ್ತಿ ಲೆಕ್ಕ ಪರಿಶೋಧನೆ ಮತ್ತು ನಿವೃತ್ತ ಖಾತೆಗಳ ಇಲಾಖೆಯ ನಿವೃತ್ತ ಪ್ರಧಾನ ನಿರ್ದೇಶಕ ಶ್ರೀಕಾಂತ್ ಬಿ ವನವಳ್ಳಿ ಅವರನ್ನ ಸದಸ್ಯರನ್ನಾಗಿ ಮತ್ತು ಮೂಲಸೌಕರ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಹೆಪ್ಸಿಬಾ ರಾಣಿ ಕೊಲ್ಲಪಾಟಿ ಅವರನ್ನ ಸಮಿತಿಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿತ್ತು ಈ ಸಮಿತಿಗೆ 6 ತಿಂಗಳ ಒಳಗೆ ವರದಿ ಸಲ್ಲಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿತ್ತು ಆದರೆ ನಂತರ ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ಬೆನ್ನಲ್ಲೇ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸೋದಕ್ಕೆ ಸಾಧ್ಯವಾಗಿಲ್ಲ ಸದ್ಯ ಏಳನೇ ವೇತನ ಆಯೋಗ ತನ್ನ ಪರಿಶೀಲನಾ ಅಂಶಗಳನ್ನು ಈಗಾಗಲೇ ಪೂರ್ಣಗೊಳಿಸಿದೆ ಅನ್ನುವಂತ ಮಾಹಿತಿ ಇದೆ ನವೆಂಬರ್ನಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಬಹುದು ಅಂತ ಹೇಳಲಾಗಿದೆ ಆದರೆ ಅದರ ಮಧ್ಯದಲ್ಲಿ ಆಯೋಗದ ಅವಧಿಯನ್ನ ಇನ್ನೂ 6 ತಿಂಗಳು ವಿಸ್ತರಣೆ ಮಾಡಲಾಗುತ್ತೆ ಅಂತಾನೂ ಹೇಳಲಾಗುತ್ತೆ ಸದ್ಯ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಏಳನೇ ವೇತನ ಆಯೋಗವನ್ನ ಜಾರಿ ಮಾಡೋದಾಗಿ ಘೋಷಣೆ ಮಾಡಿತ್ತು ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು 4 ತಿಂಗಳಾದರೂ ಇದರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ಅಷ್ಟಕ್ಕೂ ಸರ್ಕಾರ ಯಾಕೆ ಆಯೋಗ ರಚನೆಗೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಇದು ಎಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಆ ಯೋಜನೆಗೆ ಹಣ ಹೊಂದಿಸೋದಕ್ಕೇನೆ ಸರ್ಕಾರ ತಡಕಾಡ್ತಾ ಇದೆ ಇಂತ ಟೈಮ್ನಲ್ಲಿ ಏಳನೇ ವೇತನ ಆಯೋಗ ಜಾರಿ ಮಾಡಿದ್ರೆ ಅಥವಾ ಆ ವರದಿಯನ್ನ ನೀಡಿದ್ರೆ ಅದನ್ನ ಸರ್ಕಾರ ಅನುಷ್ಠಾನಗೊಳಿಸಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಸರ್ಕಾರಕ್ಕೆ ಇದು ಸವಾಲಿನ ಕೆಲಸ ಹಾಗಾಗಿ ಆಯೋಗದ ವರದಿಯನ್ನ ವಿಸ್ತರಣೆ ಮಾಡಿ 2024 ರಲ್ಲಿ ವರದಿ ಸ್ವೀಕಾರ ಮಾಡಲಾಗುತ್ತೆ ಎನ್ನುವಂತ ಲೆಕ್ಕಾಚಾರವಿದೆ ಆಯೋಗ ಸರ್ಕಾರಕ್ಕೆ ತನ್ನ ಶಿಫಾರಸು ನೀಡುವ ಮೊದಲು ಮುಖ್ಯಮಂತ್ರಿಗಳು ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದೆ ಆಯೋಗದ ಶಿಫಾರಸ್ಸಿನಂತೆ ವೇತನ ಪರಿಷ್ಕರಣೆ ಮಾಡಬೇಕಾದ್ರೆ ಅಗತ್ಯವಿರುವಂತ ಅನುದಾನ ಎಷ್ಟು ಈ ಚರ್ಚೆಯನ್ನ ಮಾಡಲಾಗಿದೆ ಆದ್ದರಿಂದ ಆಯೋಗದ ಅವಧಿಯನ್ನ ಇನ್ನೂ 6 ತಿಂಗಳು ವಿಸ್ತರಣೆ ಮಾಡಲಾಗುತ್ತೆ ಅನ್ನುವಂಥದ್ದು ಸದ್ಯ ಹರಿದಾಡ್ತಾ ಇರುವಂತ ಸುದ್ದಿ ಆದ್ರೆ ಈ ಬಗ್ಗೆ ಸರ್ಕಾರಿ ನೌಕರರು ಕೂಡ ಮೌನ ವಹಿಸಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದ ನೌಕರರು ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಅಷ್ಟಕ್ಕೂ ಏಳನೇ ವೇತನ ಜಾರಿಯಾದರೆ ಸರ್ಕಾರಿ ನೌಕರರಿಗೆ ಏನೆಲ್ಲ ಲಾಭವಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಏಳನೇ ವೇತನ ಆಯೋಗ ಜಾರಿಯಾದರೆ ವರದಿ ಅನುಷ್ಠಾನಗೊಂಡ್ರೆ ಆ ನೌಕರರ ವೇತನವು ಕೆಡರನ್ನ ಅವಲಂಬಿಸಿ 10,000 ರಿಂದ 50,000 ರೂಪಾಯಿವರೆಗೆ ಹೆಚ್ಚಳಕ್ಕೆ ಆಯೋಗ ಶಿಫಾರಸು ಮಾಡುತ್ತೆ ಸರ್ಕಾರಿ ನೌಕರರು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿ ಅಂದರೆ UGC AICTE ICAR ವೇತನ ಶ್ರೇಣಿಯ ವೇತನ ಪಡಿತಾ ಇರೋದನ್ನ ಹೊರತುಪಡಿಸಿ ವೇತನ ಹಾಗೂ ವಿವಿಧ ಭತ್ಯೆಗಳು ಹಾಗೂ ನಿವೃತ್ತಿ ಸೌಲಭ್ಯಗಳನ್ನು ಪರಿಶೀಲಿಸಿ ನೂತನ ವೇತನ ಶ್ರೇಣಿಯನ್ನ ಶಿಫಾರಸು ಮಾಡಲಾಗುತ್ತೆ ಇನ್ನು ಕೇಂದ್ರ ಸರ್ಕಾರದ ವೇತನ ಶ್ರೇಣಿಯನ್ನ ರಾಜ್ಯದಲ್ಲಿ ಅಳವಡಿಸುವ ಕುರಿತು ಶಿಫಾರಸನ್ನ ಮಾಡಲಾಗುತ್ತೆ ಇನ್ನು ಮನೆ ಬಾಡಿಗೆ ಭತ್ಯೆ ನಗರ ಪರಿಹಾರ ಭತ್ಯೆ ಪ್ರವಾಸ ರಜೆ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ನಿವೃತ್ತಿ ವೇತನ ಮತ್ತು ಸಂಬಂಧಿತ ಸೌಲಭ್ಯಗಳ ಪರಿಷ್ಕರಣೆ ಸೇರಿದಂತೆ ಹಲವಾರು ಶಿಫಾರಸನ್ನ ರಾಜ್ಯ ಸರ್ಕಾರಕ್ಕೆ ಆಯೋಗ ಮಾಡಲಿದೆ ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ರೆ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇದರಿಂದ ಲಾಭವಾಗುವುದಂತೂ ಗ್ಯಾರಂಟಿ ಏಳನೇ ವೇತನ ಜಾರಿಯಾಗಬೇಕು ಅನ್ನೋದು ಸರ್ಕಾರಿ ನೌಕರರ ಪಿಂಚಣಿದಾರರ ಕೂಗು
ಒಂದ್ಕಡೆ ಬರ ಇನ್ನೊಂದ್ಕಡೆ ಗ್ಯಾರಂಟಿ ಯೋಜನೆ ಇದರ ಮಧ್ಯೆ ಸಿಲುಕೊಂಡಿರುವಂತ ಕಾಂಗ್ರೆಸ್ ಸರ್ಕಾರ ಅದ ಯಾವಾಗ 7ನೇ ವೇತನ ಆಯೋಗಕ್ಕೆ ಅಸ್ತು ಅನ್ನುತ್ತೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ ಸದ್ಯ ಸರ್ಕಾರಿ ನೌಕರರು ಕೂಡ ಸೈಲೆಂಟ್ ಆಗಿದ್ದು ಲೋಕಸಭೆ ಚುನಾವಣೆ ಟೈಮ್ ನಲ್ಲಿ ಮತ್ತೆ ಇದು ಇಶ್ಯೂ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಮತ್ತೊಮ್ಮೆ ಸರ್ಕಾರಿ ನೌಕರರು ಹೋರಾಟದ ಹಾದಿ ತುಳಿಯೋದಕ್ಕೂ ಮುನ್ನ ರಾಜ್ಯ ಸರ್ಕಾರ 7ನೇ ವೇತನ ಆಯೋಗ ಜಾರಿಗೆ ಕ್ರಮ ಕೈಗೊಳ್ಳುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ।